ಪ್ರಕಾರ ನನ್ನ ಪ್ರಕಾರ ಸಿನಿಮಾ ಸೂಪರೋ ಸೂಪರ್ ಅಷ್ಟೇ ಯಾಕೆ ಪ್ರಿಯಾಮಣಿ ಕಿಶೋರ್ ಜೋಡಿ ಬಾಲಿವುಡ್ ಮಂದಿಯನ್ನ ಹುಬ್ಬೇರಿಸುವಂತೆ ಮಾಡ್ತಿದೆ ಮೋಡಿ ಸಾಹೋ ಅಬ್ಬರದ ನಡುವೆಯೂ ನೋಡುಗರಿಗೆ ಮಸ್ತ್ ಥ್ರಿಲ್ ಕೊಡ್ತಿರೋ ನನ್ನ ಪ್ರಕಾರ ಮೇಲೆ ಬಾಲಿವುಡ್ ಹೀರೋ ಅಜಯ್ ದೇವ್ಗನ್ ಕಣ್ಣು ಬಿದ್ದಿದೆ ನನ್ನ ಪ್ರಕಾರ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಸ್ಟ್ 23ರಂದು ತೆರೆ ಕಂಡು ಮೂರನೇ ವಾರಕ್ಕೆ ಕಾಲಿಟ್ಟು ಥಿಯೇಟರ್ ಅಂಗಳದಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಕಬಾಲಿ ಕಿಶೋರ್ ಪ್ರಿಯಾಮಣಿ ಮಯೂರಿ ನಿರಂಜನ್ ದೇಶಪಾಂಡೆ ಅರ್ಜುನ್ ಯೋಗಿ ಹೀಗೆ ಸಾಕಷ್ಟು ಕಲಾವಿದರ ದಂಡೆ ಚಿತ್ರದಲ್ಲಿದ್ದು ನವ ನಿರ್ದೇಶಕ ವಿನಯ್ ಬಾಲಾಜಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸಾಹೋ ಆಭರದ ನಡುವೆಯೂ ಸಖತ್ ಥ್ರಿಲ್ ಕೊಡ್ತಿದೆ ಈ ಥ್ರಿಲ್ಲರ್ ಮೂವಿ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಮೇಲೆ ಬಿಟೌನ್ ಕಣ್ಣು ಕನ್ನಡ ಚಿತ್ರವನ್ನ ಕೈಗೆತ್ತಿಕೊಂಡ ಬಾಲಿವುಡ್ ಸಿಂಗಂ ಕಬಾಲಿ ಕಿಶೋರ್ ಪಾತ್ರದಲ್ಲಿ ಅಜಯ್ ಖಾಕಿ ಖದರ್ ನನ್ನ ಪ್ರಕಾರ ಕನ್ನಡದಲ್ಲಿ ಸೂಪರ್ ಸಕ್ಸಸ್ ಕಂಡ ಬೆನ್ನಲ್ಲೇ ಬಾಲಿವುಡ್ ಕಣ್ಣು ಸದ್ಯ ಸ್ಯಾಂಡಲ್ವುಡ್ ನತ್ತ ತಿರುಗಿದೆ ಎಸ್ ನನ್ನ ಪ್ರಕಾರ ಸಿನಿಮಾ ಹಿಂದಿಗೆ ರಿಮೇಕ್ ಆಗ್ತಿದ್ದು ಚಿತ್ರದಲ್ಲಿ ಕಿಶೋರ್ ಪಾತ್ರವನ್ನ ಬಾಲಿವುಡ್ ಸಿಂಗಂ ಅಜಯ್ ದೇವ್ಗನ್ ಮಾಡಲಿದ್ದಾರೆ ಅನ್ನೋ ಸುದ್ದಿ ದಟ್ಟವಾಗಿದೆ ಪೊಲೀಸ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ಹಾಗಿರೋ ಅಜಯ್ ದೇವ್ಗನ್ ನನ್ನ ಪ್ರಕಾರ ಸಿನಿಮಾ ರಿಮೇಕ್ ಮೂಲಕ ಮತ್ತೊಮ್ಮೆ ಖಾಕಿ ಖದರ್ ತೋರಲಿದ್ದಾರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು ಸದ್ಯದಲ್ಲೇ ಬಾಲಿವುಡ್ನಿಂದ ಅಫೀಷಿಯಲ್ ಆಗಿ ಅನೌನ್ಸ್ ಆಗಲಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲ ಬಾರಿಗೆ ಅಜಯ್ ದೇವ್ಗನ್ ಕನ್ನಡ ಚಿತ್ರವೊಂದನ್ನ ಕೈಗೆತ್ತಿಕೊಂಡಿದ್ದಾರೆ ಚಿತ್ರದ ನಾಯಕನಾಗಿ ಅಜಯ್ ದೇವ್ಗನ್ ಮಿಂಚಲಿದ್ದು ಉಳಿದಂತೆ ಸ್ಟಾರ್ ಕಾಸ್ಟ್ ನಿರ್ಮಾಣ ನಿರ್ದೇಶನ ಇನ್ನಷ್ಟೇ ಗೊತ್ತಾಗಬೇಕಿದೆ ಅಂದಹಾಗೆ ನನ್ನ ಪ್ರಕಾರ ಕೇವಲ ಹಿಂದಿಗೆ ಮಾತ್ರವಲ್ಲದೆ ತೆಲುಗಿಗೂ ರಿಮೇಕ್ ಆಗಲಿದ್ದು ತೆಲುಗಿನ ಯಾವ ಸ್ಟಾರ್ ಚಿತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಉಳಿದಂತೆ ಈಗಾಗಲೇ ತಮಿಳು ಮತ್ತು ಮಲಯಾಳಂಗೆ ನನ್ನ ಪ್ರಕಾರ ಡಬ್ಬಿಂಗ್ ರೈಟ್ ಸೇಲ್ ಆಗಿದೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಸಿನಿಮಾ ಪ್ರೇಕ್ಷಕರಿಂದ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಂಡಿದ್ದು ಥಿಯೇಟರ್ ಅಂಗಳದಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಿದೆ ಜೊತೆಗೆ ಮತ್ತೊಮ್ಮೆ ನಮ್ಮ ಕನ್ನಡ ಸಿನಿಮಾ ಪರಭಾಷೆಗಳಲ್ಲಿ ಸದ್ದು ಮಾಡ್ತಿರೋದು ಕೂಡ ಖುಷಿಯ ವಿಚಾರ ಅರ್ಚನಾ ಶರ್ಮಾ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ 5